ಸ್ನೇಹಿತರೆ, ಕರೋನಾದ ಅಮಾನವೀಯ ಪ್ರಭಾವ ಪ್ರಪಂಚದೆಲ್ಲೆಡೆ ತಾಂಡವಾಡುತ್ತಿರುವಾಗ ಲಕ್ಷಾಂತರ ಜನ ನಿರುದ್ಯೋಗಿಗಳಾಗಿ ರೋಗ ಪೀಡಿತರಾಗಿದ್ದಾರೆ. ಇನ್ನೊಂದೆಡೆ ಬಡತನದ ಬೇಗೆಯಿಂದ ಬಳಲುತ್ತಿದ್ದ ವರ್ಗ ಆರ್ಥಿಕ ಸ್ಥಿತಿ ನೆಲೆಕಸಿದಿರುವ ಪರಿಸ್ಥಿತಿಯಲ್ಲಿ ಗಗನಕ್ಕೇರಿದ ದಿನಸಿ ಮತ್ತು ತೈಲಗಳ ಬೆಲೆ, ಜಾತಿ ಧರ್ಮಗಳ ನಡುವೆ ರಾಜಕೀಯ ಅಲೆಗಳ ಗುದ್ದಾಟ, ಸರ್ಕಾರದ ಸಹಾಯ ಬಾಗಿಲು ಮುಚ್ಚಿ ನಿಷ್ಕ್ರಿಯಾತ್ಮಕವಾಗಿರುವ ಮುಖವಾಡ, ಇಂತಹ ಪರಿಸ್ಥಿತಿಯಲ್ಲಿ ಕನಕಪುರ ರಸ್ತೆಯಲ್ಲಿ ಕಗ್ಗಲೀಪುರ ಗ್ರಾಮದ ಗಾಂಧಿನಗರದಲ್ಲಿ ಸಮಾಜ ಸೇವೆಗೆಂದೇ ರೂಪಿತಗೊಂಡಿದೆ ಪೀಸ್ಫುಲ್ ಇಂಡಿಯಾ ಟ್ರಸ್ಟ್. ಈ ಟ್ರಸ್ಟ್ನ ಕಾರ್ಯಕರ್ತರು ಹಾಗೂ ಗ್ರಾಮದ ಸುತ್ತಮುತ್ತಲಿನ ಸಮಾಜ ಸೇವಕರು ತಮ್ಮ ಸಹಾಯಕ ಹಸ್ತವನ್ನು ಇಂತಹ ಜನರ ಮನೆ ಬಾಗಿಲಿಗೆ ಊಟದ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಸುಮಾರು 300 ಜನರು 7 ದಿನಗಳ ಕಾಲ ಉತ್ತಮ ಗುಣಮಟ್ಟದ ಪೌಷ್ಟಿಕಾಹಾರವನ್ನು ಪಡೆದುಕೊಂಡಿದ್ದಾರೆ. ಜಾತಿ ಧರ್ಮವನ್ನು ಬದಿಗಿಟ್ಟು ಸಮಾಜದ ಎಲ್ಲ ವರ್ಗದವರಿಗೆ ಈ ಅನುಕೂಲವನ್ನು ಒದಗಿಸಿದ್ದಾರೆ. ಪೀಸ್ಫುಲ್ ಇಂಡಿಯಾ ಸಂಸ್ಥೆಯು ಹಲವು ಬಡ ಯುವಕರಿಂದ ರಚಿಸಲ್ಪಟ್ಟು ತಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಸ್ನೇಹಿತರೆ, ಬನ್ನಿ, ನಾವು ಕೂಡ ಇಂತಹ ಸಂಸ್ಥೆಯಲ್ಲಿ ಪಾಲ್ಗೊಂಡು ಸಮಾಜದ ಅಸಹಾಯಕ ಜನತೆಗೆ ಆದಷ್ಟು ಮಟ್ಟಿಗೆ ನಮ್ಮ ಸಹಾಯವನ್ನು ತಲುಪಿಸಿ ದೇಶವನ್ನು ಶಾಂತಿ ಮತ್ತು ನೆಮ್ಮದಿಯ ಕಡೆಗೆ ಕರೆತರೋಣ. ದೇಶ ಒಂದೇ, ಭಾಷೆ ಅಲವು, ಜಾತಿ ಒಂದೇ, ಅವರೇ ಪ್ರಿಯ ಭಾರತೀಯರು ಎಂಬುದನ್ನು ಪ್ರಪಂಚಕ್ಕೆ ಹಬ್ಬಿಸೋಣ. ನಾವು ಯಾವುದೇ ರಾಜಕೀಯ ವರ್ಗದವರಿಂದ ಪ್ರಚೋದಿಸಲ್ಪಟ್ಟವರಲ್ಲ. ನಮ್ಮ ಸಪೋರ್ಟ್ ಕೇವಲ ಮಾನವೀಯ ಪಕ್ಷಕ್ಕೆ ಮಾತ್ರ. ಈ ಸಂಸ್ಥೆಯು ಕೈಗೊಂಡಿರುವ ಕೆಲವು ಕಾರ್ಯಕ್ರಮಗಳ ನೋಟ ಇಲ್ಲಿದೆ, ಬನ್ನಿ. ಎಷ್ಟು ಜನ ಇದ್ದೀರಾ ನೀವು ಈ ಏರಿಯಾದಲ್ಲಿ? ಈ ಊರಲ್ಲಿ ಇರೋದು ನಾವು ಅಮ್ಮಮ್ಮ ಅಂದ್ರೆ 40 ಮನೆ, 45 ಮನೆ ಅದೇ. ಜನ ಎಷ್ಟಿರ್ಬೋದು ಒಟ್ಟು? ಒಂದೊಂದು ಮನೆಗೆ ಬಂದ್ರೆ ಎಷ್ಟು ಜನ ಇರ್ತಾರೆ ಇಲ್ಲಿ? ನಿಮ್ಮ ದಿನಗೂಲಿ ಎಲ್ಲ ಹೆಂಗ್ ನಡೀತಾ ಇದೆ? ಕೆಲ್ಸಗಳು ಇದ್ವಾ ಎಷ್ಟು ದಿನ ನಿಮ್ಗೆ? ಎಷ್ಟು ದಿವಸದಿಂದ ಕೆಲಸ ಇಲ್ಲಮ್ಮ ನಿಮ್ಗೆ? ನಿಮ್ಗೆ ಯಾರು ಸಹಾಯ ಮಾಡ್ತಾ ಇದ್ರಿ? ಈಗ ಇವ್ರು ಬಂದಿದ್ದಾರೆ ಪೀಸ್ಫುಲ್ ಇಂಡಿಯಾ ಅಂತ ಹೇಳಿ, ಯಾರು ನಮ್ಗಿನ್ನ ಸಹಾಯ ಮಾಡಕ್ಕೆ ಬಂದಿಲ್ಲ. ಈಗ ಬಂದಿದ್ದಾರಲ್ಲ ಅವರು, ಇವ್ರು ಎಷ್ಟು ದಿನ ಕೊಡ್ತಾ ಇದ್ದಾರೆ ನಿಮ್ಗೆ? ಎಷ್ಟು ದಿವಸದಿಂದ ಕೊಡ್ತಾ ಇದಾರೆ? ಎಷ್ಟೊತ್ತು ಎರಡು ಹೊತ್ತು ತಿಂತೀರಾ ನೀವು ಅದನ್ನ ಇಟ್ಕೊಂಡು? ನಿನ್ನೆ ಮೊನ್ನೆ 5-6 ದಿವಸ ಕೊಟ್ರಲ್ಲ, ಅದು ಒಬ್ಬೊಬ್ಬರಿಗೆ 3-4 ಕೊಡ್ತಾ ಇದ್ರು. ಎಲ್ಲಾರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಏನಾದ್ರು ಹೇಳ್ಬೇಕನ್ಸುತ್ತಾ ಇವ್ರ ಬಗ್ಗೆ? ಇವರು
ಇವ್ರ ಮುಂದೆ ಬಂದು ನಿಮ್ ಸಹಾಯ ಮಾಡಿದ್ದಾರೆ. ಅನ್ನ ಕೊಟ್ಟರೆ ಯಾವತ್ತು ಕೈ ಮುಗಿಬೇಕು, ಅನ್ನ ಕೊಟ್ಟರೆ ಕೈ ಮುಗಿಬೇಕೇ ಹೊರತು ಅವ್ರನ್ನ ಅನ್ನ ಕೊಡದಿರಂಗೆ ನಾ ಕೊಡಬೇಡ ಅಂತ ಹೇಳಕ್ ಹೋಗಬಾರ್ದು. ಅಷ್ಟೇ ಸುರಕ್ಷತೆ ಇಷ್ಟು ಮಾತ್ರ ಕೊಡ್ತಾರಲ್ಲ, ಬೇರೆ ಕಡೆ ಎಲ್ಲೂ ಇಲ್ಲ, ನಮ್ಗಾದ್ರೂ ಕೊಡ್ತಾರಲ್ಲ ಅಷ್ಟೇಳು.